ನಾನು ಇವತ್ತು ರೊಟ್ಟಿ ಮತ್ತೆ ಚಪಾತಿಗಾಗುವಂತ ಒಂದು ಸಿಂಪಲ್ ಆಗಿರುವಂತ ಪಲ್ಯ ತೋರಿಸ್ಕೊಡ್ತಾ ಇದ್ದೀನಿ. ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಸೇರಿಸಿ ನಾನು ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ. ಅಲ್ಲಿ ಆಲ್ರೆಡಿ ಎಣ್ಣೆನೂ ಇಟ್ಕೊಂಡಿದ್ದೀನಿ, ಅದಕ್ಕೆ ಇವಾಗ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ನಾನು ಇದರಲ್ಲಿ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಉದ್ದಿನ ಬೇಳೆ, ಇದ್ರ ಜೊತೆಗೆನೆ ನಾನು 3 ರಿಂದ 4 ಹಸಿಮೆಣಸಿನಕಾಯಿ ಈ ರೀತಿ ಉದ್ದುದ್ದ ಸುರಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೂರು ಬ್ರೌನ್ ಆಗಲಿ, ಈರುಳ್ಳಿನ ಬ್ರೌನ್ ಆಯ್ತು, ಇವಾಗ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ. ನಾನು ಇವಾಗ ತುರಿದಿಟ್ಕೊಂಡಿದ್ದಂತ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಎರಡನ್ನು ಒಟ್ಟಿಗೆನೆ ಸೇರಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀರು ಸೇರ್ಸಕ್ ಹೋಗ್ಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸಿ ಇಲ್ಲಿ ಎಣ್ಣೆಲ್ಲೇ ಫ್ರೈ ಆಗ್ಲಿ. ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೇಳಿದಾಗ ಹೈ ಫ್ಲೇಮ್ ಅಲ್ಲಿ ಎಲ್ಲ ಬಿಡಕ್ ಹೋಗ್ಬೇಡಿ, ಸೀದೋಗುತ್ತೆ. ಮಿಕ್ಸ್ ಆಯ್ತು, ಇವಾಗ ನಾವು 1 ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿ ಇದನ್ನ ಮುಚ್ಚಿ ಇಟ್ಟು ಒಂದು 5 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಇದು ಆಗಿದೆ. ನಾನು ಇವಾಗ ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಹಾಗೆ ಒಂಚೂರು ಕಾಯಿ ತುರಿನೂ ಸೇರಿಸ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೋತೀನಿ. ನೋಡಿ ಸಿಂಪಲ್ ಆಗಿರೋ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಎರಡೂ ಸೇರಿಸಿ ನಾ ಪಲ್ಯ ಮಾಡಿದ್ದೀನಿ. ಇದು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ನೆಂಚ್ಕೊಳ್ಳೋಕು ಚೆನ್ನಾಗುತ್ತೆ. ಹಾಗೆ ನಾನು ಮಾಡಿರೋ ಪಲ್ಯ ನಿಮ್ಗೆ ಇಷ್ಟ ಆಗಿದೆ, ಎಲ್ಲರೂ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಜೊತೆಯಲ್ಲಿ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ. ಥ್ಯಾಂಕ್ಸ್.